ಶಾಸಕರಿಗೆ ಬಿಜೆಪಿಯಿಂದ 50 ಕೋಟಿ ರೂಪಾಯಿ ಆಫರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರಿಂದ ರಿಯಾಕ್ಷನ್ ಸಿಗ್ತಾ ಇದೆ. ಅದರಲ್ಲೂ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವ್ರಿಗೇನ್ ಹೇಳಿದ್ದಾರೆ ಡೀಟೇಲ್ಸ್ ಈಗ ಬರ್ತಾ ಇದೆ ನೋಡಿ. ಬಿಜೆಪಿ ನಮ್ಮ ಶಾಸಕರಿಗೆ 50 ಕೋಟಿ ಆಫರ್ ಅನ್ನ ಮಾಡ್ತಿದ್ದಾರೆ, ಹೌದು ಅಂತ ಒಪ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಶಾಸಕರು ಸಿಎಂ ಹೇಳಿದ್ದಾರೆ ಅನ್ನೋದು ಇವರ ಮಾತು ಕೂಡ. ಹೌದು, ಸಿಎಂ ಹೇಳಿದ್ದೆಲ್ಲ ನಿಜ ಅನ್ನೋದನ್ನ ಇವರೂ ಹೇಳ್ತಾ ಇದ್ದಾರೆ. ಕೈ ಶಾಸಕರಿಗೆ ಬಿಜೆಪಿಯಿಂದ 50 ಕೋಟಿ ಆಮಿಷ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ದನಿ ಗೂಡಿಸ್ತಾ ಇದ್ದಾರೆ. ಹೌದು, ನಮ್ಮ ಸರ್ಕಾರವನ್ನ ಡಿಸ್ಟೆಬಿಲೈಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆಪರೇಷನ್ ಎಕ್ಸ್ಪರ್ಟ್ಸ್ ಅನ್ನೋದು ಇವ್ರ ಮಾತು ಕೂಡ. ಅದಕ್ಕೆ ಶಾಸಕರು ಯಾರ್ಯಾರು ಆಮಿಷಕ್ಕೆ ಒಳಪಟ್ಟವ್ರು ಇದ್ದಾರಲ್ಲ, ಅಂದ್ರೆ ಆಮಿಷವನ್ನ ನೋಡಿದವರು ಅಥವಾ ಆಮಿಷದ ಕರೆಗಳನ್ನ ಸ್ವೀಕರಿಸಿದವರು ಅವರೆಲ್ಲ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ ಮುಖ್ಯಮಂತ್ರಿಗಳಿಗೆ. ಹೌದು, ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನಮ್ಮ ಎಮ್ ಎಲ್ ಎಗಳತ್ರೆಲ್ಲ ಮಾತಾಡಿದ್ದಾರೆ. ಕೆಲವು ಎಮ್ ಎಲ್ ಎಗಳೆಲ್ಲ ಬಂದು ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ, ಅದನ್ನು ಅವರು ತಮ್ಮ ಹತ್ರ ತಿಳಿಸಿದ್ದಾರೆ. ಮಿಕ್ಕಿದ ವಿಚಾರನ ನಾನು ನಿಮಗೆ ಅದಾದ್ಮೇಲೆ ತಿಳಿಸ್ತೀನಿ. ನಾನು ಸರ್ಕಾರ ಅಸ್ಥಿರಗೊಳಿಸೋ ಪ್ರಯತ್ನ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಹೌದು, ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನಮ್ಮ ಎಮ್ ಎಲ್ ಎಗಳತ್ರೆಲ್ಲ ಮಾತಾಡಿದ್ದಾರೆ. ಕೆಲವು ಎಮ್ ಎಲ್ ಎಗಳೆಲ್ಲ ಬಂದು ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ, ಅದನ್ನು ಅವರು ತಮ್ಮ ಹತ್ರ ತಿಳಿಸಿದ್ದಾರೆ. ಮಿಕ್ಕಿದ ವಿಚಾರನ ನಾನು ನಿಮಗೆ ಅದಾದ್ಮೇಲೆ ತಿಳಿಸ್ತೀನಿ. ನಾನು ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್. ಶ್ರೀನಿವಾಸ್, ಸಮಯ ನೋಡಿ ಕಾಂಗ್ರೆಸ್ ನಾಯಕರು ದಾಳವನ್ನ ಉರುಳಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅಂತ. ಮೇಲ್ನೋಟಕ್ಕೆ ಡೈವರ್ಟ್ ಮಾಡೋ ತಂತ್ರದ ಭಾಗವಾಗಿ ಈ ದಾಳವನ್ನ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಪ್ರಯೋಗ ಮಾಡ್ತಾ ಇದ್ದಾರೆ ಶ್ರೀನಿವಾಸ್. ಬಹುಶಃ ಆ ರೀತಿಯಾದಂತಹ ಅನುಮಾನಗಳು ಕಾಡ್ತಿದ್ವಿ ಮಮತಾ. ಯಾಕೆ ನಿನ್ನೆ ಅವರು ಸಿಎಂ ಸಿದ್ದರಾಮಯ್ಯನವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು, ಆದ್ರೆ ಇವತ್ತು ಸಿದ್ದರಾಮಯ್ಯನವರು ಹೆಚ್ಚಾಗಿ ಇದರ ಬಗ್ಗೆ ರಿಯಾಕ್ಷನ್ ಅನ್ನ ಕೊಡ್ತಿಲ್ಲ. ಆದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇವತ್ತು ವಿಧಾನಸೌಧದಲ್ಲಿ ಮಾತಾಡಿದ್ರು, ಹೌದು ಸಿಎಂ ಸಿದ್ದರಾಮಯ್ಯನವರು ಹೇಳಿದ ಮಾತು ನಿಜ, ನಮ್ಮ ಶಾಸಕರಿಗೆ ಬಿಜೆಪಿ ನಾಯಕರು 50 ಕೋಟಿ ಆಫರ್ ಗಳನ್ನ ಮಾಡ್ತಿದ್ದಾರೆ, ಅವರನ್ನ ತಲುಪುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಈ ವಿಚಾರವನ್ನ ಸ್ವತಃ ನಮ್ಮ ಶಾಸಕರು ಸಿಎಂ ಬಳಿ ಈ ಬಗ್ಗೆ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸಿಎಂ ಅವರು ಈ ಒಂದು ಆರೋಪವನ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಮತ್ತೆ ಈ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಾಹಿತಿಗಳನ್ನ ನೀಡೋದಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ ಮೂಡ ಅಥವಾ ವಾಲ್ಮೀಕಿ ಕೇಸ್ಗಳ ಹಗರಣದ ದೊಡ್ಡ ಸದ್ದು ಮಾಡ್ತಿರೋದ್ರಿಂದ ಆ ವಿಚಾರವನ್ನ ಡೈವರ್ಟ್ ಮಾಡ್ಲಿಕ್ಕೆ ಈ ರೀತಿ ಮಾಡ್ತಿದ್ದಾರೆ ಅನ್ನುವಂತ ಅನುಮಾನ ಬರುತ್ತೆ. ಯಾಕಂದ್ರೆ ಇಷ್ಟೆಲ್ಲ ಅವ್ರ ಹತ್ರ ಸಾಕ್ಷಿ ಇದ್ರೆ ಯಾಕೆ ಇನ್ನು ತನಿಖೆಗೆ ಆದೇಶ ಮಾಡಿಲ್ಲ ಅನ್ನುವಂತಗಳು ಕಾಡುತ್ತವೆ. ಹಾಗಾಗಿ ಇದೊಂದು ಡೈವರ್ಟ್ ಮಾಡುವ ತಂತ್ರ ಅನ್ನುವಂತಹ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಆಗ್ತಿರುವಂತದ್ದು. ಮಮತಾ, ಧನ್ಯವಾದ ಶ್ರೀನಿವಾಸ್ ಮಾಹಿತಿಗಾಗಿ.